ಏನು ಇಲ್ಲ, ನಾವು ಕೊಡಲ್ಲ, ಯಾರಿಗೂ ಕೊಡಲ್ಲ, ಒಬ್ಬರಿಗೂ ಒಂದ್ ರೂಪಾಯಿನು ಕೊಡಲ್ಲ. ನಾನು ಬಲಗಣೆ ಅಂತ, ಬಲಗಣೆ ಔಷಧಿ ಗಿಡ, ಹೆಸರೇ ಕೇಳಿರಲಿಲ್ಲ ನಾನು. ಇದ್ರಿಂದ ಅಲ್ಲಿ ತೋರಿಸ್ತೀನಿ, 2 ವರ್ಷಕ್ಕೆ ಇನ್ನೂ ಹೈಟ್ ಹೋಗು, ಹೋಗ್ಲೇ ಬೇಕು. ನಮ್ಮ 50ನೇ ವರ್ಷದ ನಂತರ ನಾವು ದುಡಿಲೇಬೇಕು ಅನ್ನುವ ಪರಿಸ್ಥಿತಿ ಯಾವ ಕಾರಣಕ್ಕೂ ಇರಬಾರ್ದು. ಪಡೆದವರು ನಾನು ತುಂಬಾ ಕಟ್ಸಲ್ಲಿದ್ದೆ. ಯಾವ ತರ ಸಹಕಾರ ಕೊಟ್ರು? ಒಂದು ನನಗೆ ಬೇಕಾದ ಗಿಡಗಳು, ನನ್ನ ಹತ್ರ ದುಡ್ಡು ಕೊಡೋದು ದುಡ್ಡಿಲ್ಲ. ಅಷ್ಟು ಕಷ್ಟ ಆಯ್ತಾ? ಅಷ್ಟು ಕಷ್ಟ ಇತ್ತು. ಕೆಲಸಗಾರ ತಗೊಳಕ್ಕೂ ದುಡ್ಡಿಲ್ಲ. ನಾನು ಸ್ವಂತ ಮಾಡಿರೋದು, ನನಗೆ ಇದ್ರೆ ಇಷ್ಟೆಲ್ಲ ಅನುಭವ ಬರೋದು ನಾನು ಮಾಡಿರೋದು ಸರ್. ತುಂಬಾ ನಂದಿದ್ದೀರಿ ನೀವು ಸರ್. ನೊಂದಿದ್ದೀನಿ ಅಂತಲ್ಲ, ಆ ಒಂದು ಕಷ್ಟ ಬಂದಿದ್ದಕ್ಕೆ ನಾನು ಇವಷ್ಟು ಒಂದು ಸಾಧನೆ ಮಾಡೋಕೆ ಅವಕಾಶ ಆಯ್ತು. ಯಾರಿಗೆ ಕಷ್ಟ ಬಂದಿಲ್ವೋ ಅವರು ಯಾವುದನ್ನು ಮಾಡಲ್ಲ. ಕಷ್ಟನೇ ಮನುಷ್ಯನಿಗೆ ಸರಿದಾರಿ, ಸೋಪಾನ. ಅವ್ರಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ್ರು ಯಾವುದು ಮಾಡಲ್ಲ. ಸೋಲೆ ಗೆಲುವಿನ ಸೋಪಾನ ಅನ್ನಕ್ ನೀವೊಂದು ಉದಾಹರಣೆ. ಆ ಸಂದರ್ಭದಲ್ಲಿ ನನಗೊಂದಷ್ಟು ರೈತರು ಹೆಲ್ಪ್ ಮಾಡಿದ್ರಲ್ಲ, ಆ ರೈತರಿಗೆ ತಿರುಗಿ ಏನಾದ್ರು ಒಂದು ಮಾಡುವ ಅವಕಾಶ ನನಗೆ ಈಗಿದೆ. ಕರೆಕ್ಟ್ ಕರೆಕ್ಟ್. ಮತ್ತೆ ನಾನು ಎಲ್ಲರಿಗೂ ಹೇಳೋದಷ್ಟೇ, ನಮ್ಮ 50ನೇ ವರ್ಷದ ನಂತರ ನಾವು ದುಡಿಲೇಬೇಕು ಅನ್ನುವ ಪರಿಸ್ಥಿತಿ ಯಾವ ಕಾರಣಕ್ಕೂ ಇರಬಾರ್ದು. ಈಗ ನಿಮ್ಮ ಹತ್ರ ಏನಾದ್ರೂ ವಸ್ತು ರೂಪದಲ್ಲಿ ಮಾರ್ಕೊಳಕ್ ಏನು ಇಲ್ಲ, ನಾವು ಕೊಡಲ್ಲ, ಯಾರಿಗೂ ಕೊಡಲ್ಲ, ಒಬ್ಬರಿಗೂ 1 ರೂಪಾಯಿನು ಕೊಡಲ್ಲ ನಾನು. ನಿಮ್ಮ ಹತ್ರ ಇರೋ ಅನುಭವ ಮಾತ್ರ ಕೊಡುಗೆಯಾಗಿ ನೋಡಕ್ ನೀಡ್ತೀನಿ ಅಷ್ಟೇ, ಅದಕ್ಕೂ ಏನು ಚಾರ್ಜ್ ಇಲ್ಲ. ಇಲ್ಲ, ಈಗ ನನ್ನ ದುಡಿಮೆ ಏನಿದೆ, ಹಣ ಇದೆಲ್ಲ, ಇದು ನಂದಲ್ಲ, ನನ್ನ ಫ್ಯಾಮಿಲಿ, ನನ್ನ ಕುಟುಂಬದ್ದು, ಅದ್ರ ಮೇಲೆ ಸಂಪೂರ್ಣ ಅಧಿಕಾರ ಕುಟುಂಬದ್ದು. ನಾನು ಅದನ್ನ ಯಾರಿಗಾರು ಕೊಟ್ಟರೆ ನನ್ನ ಕುಟುಂಬಕ್ಕೆ ನಾನು ಏನ್ ಮಾಡ್ದಂಗೆ? ಅದು ನನ್ನ ವಿದ್ಯೆ ಯಾರಿಗೂ ಅಧಿಕಾರ ಇಲ್ಲ, ಅದು ನಾನು ಯಾರಿಗೂ ಕೊಡ್ಬೋದು, ಅಥವಾ ಕೊಟ್ಟಿದ್ರಿಂದ ಹೆಚ್ಚಾಗ್ತಾ ಹೋಗತ್ತೆ, ಕಡಿಮೆ ಅಂತೂ ಆಗೋಲ್ಲ. ಈ ತರ ವಾರಕ್ಕೆ 3-4 ಜನ ಬರ್ತಾರೆ? ಖಂಡಿತ ಸರ್, ಖಂಡಿತ. ಏನ್ ಬೇಜಾರಾಗಲ್ಲ? ಇಲ್ಲ ಸರ್, ಯಾರು ಬಂದ್ರು ನಂಗೆ ಬೇಜಾರಿಲ್ಲ. ಆದ್ರೆ ಬರೋ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಏನ್ ಫೋನ್ ನಂಬರ್ ನಿಮ್ದು? 74-83-32-02. ಅಡ್ರೆಸ್ ಹೇಳ್ಕೊಳ್ಳಿ. ಸಿದ್ದಾಪುರ ತಾಲೂಕು ಶಿವಳಮನೆ ಹೆಗ್ಗರ್ಲಿ ಅಂತ ಒಂದು ಊರಿದೆ, ಅಲ್ಲಿಂದ 10-5 ಕಿಲೋಮೀಟರ್ ಶಿವಳಮನೆ ಅಂತ. ಲ್ಯಾಂಡ್ ಮಾರ್ಕ್ ಏನು? ಇಲ್ಲಿ ದೂರದಿಂದ ಯಾರು ಗದಗದಿಂದ ಬಂದ್ರು, ಹಾವೇರಿಯಿಂದ ಬಂದ್ರು, ಮಂಡ್ಯದಿಂದ ಬಂದ್ರು, ಫಸ್ಟ್ ಸಿರಸಿಗೆ ಬರ್ಬೇಕಾಗತ್ತ? ಇಲ್ಲ, ಈಗ ನೀವು ಶಿವಮೊಗ್ಗ ಸಾಗರ ಆ ಕಡೆಯಿಂದ ಬರೋದಾದ್ರೆ ಸಿದ್ದಾಪುರ, ಸಿದ್ದಾಪುರಕ್ಕೆ ಬರಬೇಕು. ಸಿದ್ದಾಪುರದಿಂದ ಶಿವಳಮನೆ. ಶಿವಳಮನೆ ಈ ಸಿದ್ದಾಪುರದಲ್ಲಿ ಶಿವಳಮನೆ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ಬೋದಾ? ಹೆಗ್ಗರ್ಣಿ ಅಂತ ಕೇಳಿದ್ರೆ ಹೇಳ್ತಾರೆ. ಹೆಗ್ಗರ್ಣಿ ಅಂತ ಹೇಳಿ ಫೋನ್ ಮುಖಾಂತರ ನೀವು ಸಹ ನಾನು ಅಡ್ರೆಸ್ ಕೊಡ್ತೀನಿ. ಬರೋದಾದ್ರೆ ಸಿರ್ಸಿ, ಸಿರ್ಸಿಗೆ ಬರ್ಬೇಕು. ಸಿರ್ಸಿಗೆ ಬರ್ಬೇಕು. ಇನ್ನು ಘಟ್ಟದ ಕೆಳಗಿನವರು ಕುಮಟಾ ಕಡೆಯವರು ಬರೋದಾದ್ರೆ ಅಮ್ಮಿನಹಳ್ಳಿ, ಅಮ್ಮಿನಹಳ್ಳಿಗೆ ಬರ್ಬೇಕು. ಅಥವಾ ಬಂಡ್ಲ. ಮತ್ತೊಂದ್ಸತಿ ಫೋನ್ ನಂಬರ್ ಹೇಳಿ. 74-82-32-02. ಈ ತರ ಏನ್ ನೆನ್ಪಿಟ್ಕೊಂಡು ಇಂಗ್ಲಿಷ್ ಅಲ್ಲಿ ಹೇಳ್ಬೋದಲ್ಲ. ಇನ್ನೊಂದು, ಆದಷ್ಟು ಕನ್ನಡದಲ್ಲೇ ಇರ್ಲಿ ಅಂತ, ನಮ್ಮ ಮಾತೃಭಾಷೆ, ಎಲ್ಲರಿಗೂ ಅದೇ ರೂಢಿ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಮತ್ತೊಂದ್ಸಲ ನೋಡ್ಕೊಳ್ಳಿ. ಹಾಗಾಗಿ ನಿಮ್ಮ ಹತ್ರ ಈಗ ಬರುವಂತ ಎಲ್ಲಾ ವಿಮರ್ಶಕರಿಗೂ ನಿಮ್ ಮುಕ್ತ ಆಹ್ವಾನ ಕೊಡಿ. ಖಂಡಿತ ಸರ್, ಫೋನ್ ಮಾಡ್ಕೊಂಡು ಬರ್ಬೇಕು. ನಾನ್ ಫೋನಿಗೆ ಸಿಕ್ಕಿಲ್ಲ ಅಂತ ಏನಪ್ಪಾ ಇವ್ರದ್ದು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಯಾರು ಯೋಚನೆ ಮಾಡೋದು ಬೇಡ. ನಾವು ಪ್ರಮಾಣ ಕೊಡ್ತೀವಿ, 5 ಕಿಲೋಮೀಟರ್ ಹೋಗ್ಬೇಕು ನನ್ನ ಸಿಗ್ನಲ್ ಬೇಕಂದ್ರೆ. ಇಲ್ಲ, ನಾವು ಪ್ರಶಾಂತ್ ಜೋಯಿಸರ ಪ್ರಮಾಣ ನಾವು ಕೊಡ್ತೀವಿ. ಈ ನಾವ್ ಇಲ್ಲಿ ಇರುವಂತಹ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ, ಯಾವುದೇ ನೆಟ್ವರ್ಕ್ ಇಲ್ಲ. ಏರ್ಟೆಲ್ ಆಗಿರ್ಲಿ, ಜಿಯೋ ಆಗಿರ್ಲಿ, BSNL ಆಗಿರ್ಲಿ, ಯಾವುದೇ ನೆಟ್ವರ್ಕ್ ಇಲ್ಲ. ನಾವು ಈಗ ಬಂದಿದ್ದೀವಿ, ನೆಟ್ವರ್ಕ್ ಇಲ್ದಿರುವಂತಹ ಏರಿಯಾದಲ್ಲಿ ನಾವಿದ್ದೇವೆ. ಇಂತ ಭಾಗದಲ್ಲಿ ನಾವು ಬಂದಾಗ ಆಶ್ಚರ್ಯ ಆಯ್ತು ನಮಗೆ, ಏನಪ್ಪ ಇಂಥ ಕಡೆ ಜೋಯಿಸರು ಕರೆದ್ರು, ಏನಿದು ಅಂತ ಹೇಳಿ ನಮಗೂ ಆಶ್ಚರ್ಯ ಆಗಿದೆ. ಇಲ್ಲಿ ಬಂದಾಗ ಅವ್ರ ಮನೇಲಿ ಒಂದು ಯಾವ್ದೋ ಒಂದು ನೆಟ್ವರ್ಕ್ ಬರುವಂತ ಒಂದು ಯಾವ್ದೋ ಆಯುಧ ಅದ್ರಲ್ಲಿ ಇಟ್ಟರೆ 1 ನಿಮಿಷ ಆದ್ರ ಮೇಲೆ ನೆಟ್ವರ್ಕ್ ಬರುತ್ತೆ. ಹಾಗಾಗಿ ಅವ್ರು ಬಂದಲ್ಲಿ ಮೊಬೈಲ್ ಇಡಬೇಕು, ಆಮೇಲೆ ನೀವು ನೆಟ್ವರ್ಕ್. ಅದು ಎಲ್ಲ ಟೈಮ್ ಇರಲ್ಲ, ಎಲ್ಲ ಟೈಮ್ ಎಲ್ಲ ಟೈಮ್ ಸಿಗಲ್ಲ, ಸಿಕ್ಕಿದ್ರು ನಶೀವ. ಹಾಗಾಗಿ ಫೋನ್ ಮಾಡಿದ್ರೆ ತಿರ್ಗಿ ನಾನು ಫೋನ್ ಮಾಡ್ತೀನಿ. ಒಂದು ಫೋನಿಗೆ ಆದ ಸಮಯ ಏನಾದ್ರು ಆಯ್ತಾ? ಇಲ್ಲ ಇಲ್ಲ, ಅವ್ರು ಎಷ್ಟೊತ್ತಿಗೆ ಫೋನ್ ಮಾಡ್ಲಿ? ಅಲ್ಲ, ನೀವು ಇಂಥ ಟೈಮಲ್ಲಿ ನೆಟ್ವರ್ಕ್ ಅಲ್ಲಿ ಇಡ್ತೀರಿ? ಸಾಮಾನ್ಯವಾಗಿ ನಾನು ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ನೆಟ್ವರ್ಕ್ ಬರ್ತೀನಿ. ಸಂಜೆ 7ರಿಂದ 9 ತನಕ ಸಾಮಾನ್ಯ ಮೊಬೈಲ್ ಕರೆ ಮಾಡಿದ್ರೆ ಸಿಗ್ತಾರೆ. ಸಿಗ್ತಾರೆ, ಬೇರೆ ಟೈಮಲ್ಲಿ ಫೋನ್ ಮಾಡಿದ್ರು ಸಿಕ್ಕಿಲ್ಲ ಬರುತ್ತೆ, ಫೋನ್ ಮೆಸೇಜ್ ಬರುತ್ತೆ, ನೀವು ರಿಟರ್ನ್. ನಾನು ತಿರ್ಗಿ ನಾನೇ ಫೋನ್ ಮಾಡ್ತೀನಿ. ಸಿಕ್ಕಿಲ್ಲ ಅಂತ ಹೇಳಿ ಏನು ಇದು ನಿರಾಶಾದಾಯಕ ಆಗೋದ್ ಬೇಡ, ಪುನಃ ಮತ್ತೆ ಸಂಪರ್ಕ ಮಾಡ್ತೀನಿ. ಅಲ್ಲ, ಅವ್ರು ಮಾಡಿದ್ರು ನಾನೇ ಮಾಡ್ತೀನಿ. ಈಗ ನಿಮ್ ತೋಟ ನಾವು ನೋಡ್ಬೋದು? ಖಂಡಿತ ಬನ್ನಿ. ಹೊರಡಣ, 30 ಬೆಳೆ ತೋರಿಸಿ ನೋಡ. ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಬೆಳೆಗಳಿದೆ, ನಾ ತೋರಿಸ್ತೀನಿ ಅದನ್ನ.
ದಾಲ್ಚಿನಿ ದಾಲ್ಚಿನಿ ಇದರ ಕಾಂಬಿನೇಷನ್ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಅಲ್ಲಿ ಅಡ್ಡಿಲ್ಲ ಬೇರೆ ಬೇರೆ ಕಾಂಬಿನೇಷನ್ ಇದೆ ಇದು ಕಸ್ತೂರಿ ಅರಿಶಿನ ಕಸ್ತೂರಿ ಅರಿಶಿನ ಇದರ ವಿಶೇಷತೆ ನಿಮ್ಗೆ ಬೇಕು ಅಂದ್ರೆ ನಾನು ಅದು ಒಂದೊಂದು ಬೆಳೆಗಳ ಬಗ್ಗೆ ವಿಶೇಷವಾದ ನಾಳೆ ಮೆಣಸಲ್ಲಿ ಇದು ಅಪರೂಪದ ಅಂದ್ರೆ ಅಪರೂಪದ ಗಿಡ ಇದು ಇದು ಎರಡು ವರ್ಷದ್ದು ಇಷ್ಟು ಮೇಲೆ ಹೋಗುತ್ತೆ ಎರಡು ವರ್ಷಕ್ಕೆ ಸರ್ ಇದಕ್ಕಿಂತ ಎತ್ತರ ಹೋಗುತ್ತೆ ಇಲ್ಲಿ ಮಧ್ಯ ನನಗೆ ಹಂದಿ ಒಂಚೂರು ತೊಂದರೆ ಕೊಡ್ತು ಕಡಿಮೆ ಇದೆ ಬಳ್ಳಿ ಕಮ್ಮಿನಾ ಇದ್ರಿಂದ ಅಲ್ಲಿ ತೋರಿಸ್ತೀನಿ ಎರಡು ವರ್ಷಕ್ಕೆ ಇನ್ನು ಹೈಟ್ ಹೋಗು ಹೋಗ್ಲೇಬೇಕು ಕನಿಷ್ಠ ಸಾವಯವದಲ್ಲಿ ಆ ಶಕ್ತಿ ಇದೆ ಆರು ಅಡಿ ಬರುತ್ತೆ ಆರು ಅಡಿ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಇದನ್ನ ವೆರೈಟಿಗಳು ನನ್ನ ಹತ್ರ 38 ವೆರೈಟಿ ಇದೆ ಕಾಳುಮೆಣಸು ಕಾಳುಮೆಣಸಲ್ಲೇ 38 ವೆರೈಟಿ ಇದೆ ಒಂದೊಂದು ವೆರೈಟಿ ಒಂದೊಂದು ಅದ್ಭುತ ಓಹೋ ಅಸಾಮಾನ್ಯ ವ್ಯಕ್ತಿ ಅದ್ರ ವಿಶೇಷತೆಗಳನ್ನು ಹೇಳಿ ಹೊರಟ್ರೆ ನಮ್ಗೆ ಒಂದೊಂದು ತಾಸು ಬೇಕು ಇಲ್ಲೋಡಿ ಎರಡು ಅಡಿಕೆ ಎರಡು ಅಡಿಕೆ ಎರಡು ಅಡಿಕೆ ಎರಡು ದಾಲ್ಚಿನಿ ನೋಡಿ ಇದೊಂದು ಇದೊಂದು ದಾಲ್ಚಿನಿ ಈ ಖಾಲಿ ಜಾಗದಲ್ಲಿ ಕಸ್ತೂರಿ ಅರಿಶಿನ ಕರೆಕ್ಟ್ ಇದೆ ನಿಮ್ಮ ಮಧ್ಯಾಹ್ನ ಉದ್ದ ಹೋಗಿತ್ತಲ್ಲ ಇದು ಇದು ಹುಲ್ಲು ಇದು ಹುಲ್ಲ ಈ ಟೆಪ್ಪಲ್ ಹುಲ್ಲು ಇರ ಸರ್ಕಾರಿ ಹುಲ್ಲು ಅಂದ್ರೆ ಹೈಬ್ರಿಡ್ ಹೈಬ್ರಿಡ್ ಹುಲ್ಲು ಹೈಬ್ರಿಡ್ ಹುಲ್ಲು ಅದ್ರ ಮಧ್ಯೆ ಹೈಬ್ರಿಡ್ ಹುಲ್ಲು ಬನ್ನಿ ಒಂದು 1000 ಗಿಡಗಳು ಇದಾವೆ ದಾಲ್ಚಿನಿ ದಾಲ್ಚಿನಿ 1000 ಗಿಡ ಇದೆ ನೋಡಿ ಇದು 3 ವರ್ಷದ ಬಳ್ಳಿ ಓಹೋ ಹೋಹೋ 3 ವರ್ಷದ ಬಳ್ಳಿ 3 ವರ್ಷದ ಬಳ್ಳಿ ಅದು ಕಾಳುಮೆಣಸು 3 ವರ್ಷಕ್ಕೆ ಅಷ್ಟು ಹೈಟ್ ಹೋಗ್ಬಿಡುದು 9 ಅಡಿ ಮೇಲಿದೆ ಖಂಡಿತ ಸರ್ 3 ವರ್ಷಕ್ಕೆ 10-12 ಅಡಿ ಆರಾಮಾಗಿ ತರಬಹುದು ಬಾಯಲ್ಲಿ ಹೇಳೋ ರೈತರು ಅಲ್ಲ ನೀವು ಇದು ಗೋಡಂಬಿ ಮಾಡ್ ತೋರಿಸೋ ರೈತರು ಗೋಡಂಬಿ ಹಿಂದ್ಗಡೆ ಗೋಡಂಬಿನೇ ಇದು ಗೋಡಂಬಿನಾ ಇದು ಗೋಡಂಬಿ ಇದು ಬಲಗಣೆ ಅಂತ ಬಲಗಣೆ ಔಷಧಿ ಗಿಡ ಹೆಸರೇ ಕೇಳಿರಲಿಲ್ಲ ನಾನು ಔಷಧಿ ಗಿಡ ಮುಳ್ಳಿಗಿಳೇನಿರಲ್ಲ ಮುಳ್ಳಿರತ್ತೆ ಸ್ವಲ್ಪ ಮುಳ್ಳಿರತ್ತೆ ಬುಡದಲ್ಲಿ ಅದರ ದೊಡ್ಡ ಮುಳ್ಳು ಇದು ಚಿಕ್ಕ ಮುಳ್ಳಲ್ಲ ಬಲಗಣೆ ಬಲಗಣೆ ಔಷಧಿ ಇದು ಲಿವರ್ಗೆ ಸಂಬಂಧಪಟ್ಟ ಎಲ್ಲಾ ರೋಗಗಳಿಗೂ ಔಷಧಿ ಲಿವರ್ ಕಾಯಿಲೆಗೆ ಉಪಯುಕ್ತ ಉಪಯುಕ್ತ ವಾರದಲ್ಲಿ ಒಂದ್ ದಿವಸ ಬಳಸ್ತಾ ಇದ್ರೆ ಒಂದ್ 75% ಏನು ಬಳಸಬೇಕಿದ್ರೆ ತೊಗಟೆಯನ್ನ ಅದ್ರ ವಿಶೇಷತೆ ನೀವು ತೊಗಟೆ ತೆಗೆದ್ರೆ ಎರಡು ತಿಂಗಳಲ್ಲಿ ಮತ್ತೆ ಪೂರ ತೊಗಟೆ ಮುಚ್ಚೋಗಿರತ್ತೆ ಅದು ಗೊತ್ತಾಗಲ್ಲ ತೊಗಟೆ ತೆಗೆದಿರೋದು ಗೊತ್ತಾಗಲ್ಲ ಸಾಮಾನ್ಯವಾಗಿ ಗಿಡಗಳು ತೊಗಟೆ ತೆಗೆದ್ರೆ ಸತ್ತೋಗತ್ತೆ ಇದನ್ನ ತೊಗಟೆ ತೆಗೆದ್ರೆ 3 ತಿಂಗಳು ಮತ್ತೆ ಕವರ್ ಆಗುತ್ತೆ ಮತ್ತೆ ಅದೇ ಜಾಗದಲ್ಲಿ ಕವರ್ ಆಗಿರುತ್ತೆ